ಉಮನಾಬಾದ್ ತಾಲೂಕಿನ ಸೀತಾಳಗೇರ ಗ್ರಾಮದಲ್ಲಿ ಶನಿವಾರ 6 ಗಂಟೆಗೆ ಭೂಮಿ ಕಂಪಿಸಿರುವ ಅನುಭವದ ಹಿನ್ನೆಲೆಯಲ್ಲಿ ನಿನ್ನೆ ಮಾಜಿ ಸಚಿವ ರಾಜಶೇಖರ್ ಬಿ ಪಾಟೀಲ್, ವಿಧಾನ ಪರಿಷತ್ನ ಸದಸ್ಯ ಭೀಮರಾವ್ ಬಿ ಪಾಟೀಲ್ ಅವರು ಜಂಟಿಯಾಗಿ ಸೀತಾಳಗೇರ ಗ್ರಾಮಕ್ಕೆ ವಿಸಿಟ್ ನೀಡಿ ಜನರ ಜೊತೆ ಸಮಾಲೋಚನೆ ನಡೆಸಿ ಭೂಕಂಪನದ ಅದರಿಂದ ಆಗಿದ್ದಂತಹ ಅನುಭವದ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದು ಬಳಿಕ ಅಧಿಕಾರಿಗಳೊಂದಿಗೆ ಈ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಗ್ರಾಮದ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿ ನೀಡಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸಲಹೆ ನೀಡಿ ಗ್ರಾಮಸ್ಥರು ಧೃತಿಗೆಡದೆ ಧೈರ್ಯವಾಗಿರಲು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಉಪತಹಸೀಲ್ದಾರ್ ಹಾವಗೆ ರಾವ್ ಮುದ್ದ, ಕಂದಾಯ ನಿರೀಕ್ಷಕರಾದಂತಹ ರಾಹುಲ್ ದೇವಪ್ರಸಾದ್ ಸೇರಿದಂತೆ ಗ್ರಾಮಸ್ಥರು ಭಾಗಿಯಾಗಿದ್ದರು. ನಂತರ ಸೌಂಡ್ ಬಂತು, ವಿಚಿತ್ರವಾದ ಸೌಂಡ್ ಬಂತು. ವಿಚಿತ್ರವಾದ ಸೌಂಡ್ ಬಂದು ಆಮ್ಯಾಗ 2.6 ಇದೆ ಅಂತ ಇದು ಮಾಡಿದಾರೆ. ನಡೆದಿದೆ ಸರ್, ಈಗಲೂ ಕೂಡ ಭಯ ಪಡಬೇಕಾಗಿಲ್ಲ, ಇದು ಅವಾಗವಾಗ ಒಂದೊಂದ್ಸಲ ಆಗ್ತಾ ಇರ್ತದ. ಯಾಕಂದ್ರೆ ನಿನ್ನೆ ನಮ್ಮ ರಾಜ್ಯದ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ, ಆಮೇಲೆ ಅಧಿಕಾರಿಗಳ ಜೊತೆಯಲ್ಲಿ ಕೂಡ ಮಾತಾಡಿದ್ದೀವಿ. ಇವತ್ತು ಯಾರು ಕೂಡ ಇದ್ರ ಬಗ್ಗೆ ಭಯ ಪಡಬೇಕಾಗಿಲ್ಲ, ಮತ್ತೆ ಇನ್ನೂ ಕೂಡ ಹೆಚ್ಚಿನ ಇದು ಮಾಡಬೇಕಾದ್ರೂ ಕೂಡ ಮತ್ತೆ ತಜ್ಞರು ಕೂಡ ಬಂದು ನೋಡ್ತಾರೆ. ಇದು ಇಲ್ಲೇ ಮೇನ್ ಇಲ್ಲೇ ಈ ಸಿದ್ದಾಗಿರಿ ಏರಿಯಾದಾಗ ಇದಾಗಿದೆ, ಮೇನ್ ಇದು ಇದೆ. ಎಲ್ಲಾ ಜನ ತಮ್ಮ ಮೇಲೆ ವಿಶ್ವಾಸ ಮಾಡ್ಯಾರ, ತಾವು ಇದ್ರ ಬಗ್ಗೆ ಅಧ್ಯಯನ ಮಾಡಿಸಿ ಜನರಿಗೆ ಏನದ ಅಂತಂದ್ರೆ ಒಂದು ಆತ್ಮಬಲ ತರ್ತೀರಿ ಅಂತ ಹೇಳಿ. ನೋಡಿ, ನಿನ್ನೆ ಆಗಿದೆ, ಇವತ್ತು ಬೆಳಗ್ಗೆನೆ ನಾನು ವಿಧಾನ ಪರಿಷತ್ ಸದಸ್ಯರಾದಂಥ ಭೀಮರಾವ್ ಪಾಟೀಲ್ ಅವರು, ನಮ್ಮ ಪಕ್ಷದ ಅಧ್ಯಕ್ಷರು ಕುಳ್ಳ ಅವರು ಎಲ್ಲರೂ ಸೇರಿ ನಾವು ನಿಮ್ಮ ಭೇಟಿ ಕೊಟ್ಟಿದ್ದೀವಿ. ಇವತ್ತು ಏನು ಯಾರೂ ಭಯ ಪಡಬೇಕಾಗಿಲ್ಲ, ನಿಮ್ಮ ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡೋ ಸಲುವಾಗಿ ನಾನು ಬಂದಿದ್ದೆ. ಹಿಂದೆ ಕೂಡ ಈ ಥರ ಆಗಿತ್ತು, ಇದು ಅವಾಗ ಏನೋ ಸ್ವಲ್ಪ ಇದು ಆಗಿಲ್ಲ, ಆಗ್ತಾ ಇರ್ತದೆ. ಯಾರೂ ಭಯ ಪಡಬೇಡ್ರಿ, ಆದಷ್ಟು ಬೇಗನೆ ನಾನು ಜಿಲ್ಲಾಧಿಕಾರಿಗಳಿಗೆ ಕೂಡ. ಬ್ಯೂರೋ ರಿಪೋರ್ಟ್, ಭಾರತ ವೈಭವ ನ್ಯೂಸ್, ಹುಮನಾಬಾದ್. ಬೆಂಗಳೂರಿನಿಂದ ಕೂಡ ಒಂದು ಟೀಮ್ ಕರೆಸಿ ನಿಮ್ಗೆ ಇದು ತೋರಿಸ್ತಕ್ಕಂಥ ಕೆಲಸ ಮಾಡೋಣ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.